ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಅಂತ. ಶಶಿಕಲಾ ಆರ್ಟಿಸ್ಟ್ ಅಂತ ಏನು ಹೇಳ್ತಿದ್ರೆ ಇವಾಗ ನಿಮ್ಗೆ ಇಂಟರ್ವ್ಯೂ ನೋಡ್ತಾ ಇದ್ದೀರಾ. ಅವ್ರ ಮಗ ನಾನು. ಸತತ 26 ವರ್ಷ ನನಗೆ ಇಲ್ಲಿಗೆ, 26 ವರ್ಷದಿಂದ ಅವ್ರು ಬಿದ್ದಾಗ ಎದ್ದಾಗ ಜೊತೆಯಲ್ಲಿ ಯಾರ್ಯಾರು ಅವ್ರು ಮರ್ಯಾದೆ ತೆಗೆದಿದ್ದಾರೆ ಜಾಗದಲ್ಲಿ, ಮರ್ಯಾದೆ ಯಾರ್ಯಾರು ಕೊಟ್ಟಿಲ್ಲ ನನ್ನ ತಾಯಿಗೆ, ಪ್ರತಿಯೊಂದು ನನ್ನ ಕಣ್ಣಾರೆ ನಾನು ನೋಡಿ ಪ್ರತಿಯೊಂದು ಇಲ್ಲಿ ತನಕನೂ ಅವ್ರಿಗೆ ತಿಳಿಸ್ಕೊಂಡು ಬರ್ತಾನೆ ಇದ್ದೀನಿ. ಆದರೂ ನನ್ನ ತಾಯಿ ಈಗಲೂ ನಾನು ಬೆಳಿಬೇಕು ಅಂತ ಎಲ್ಲರಿಗೂ ತಲೆ ಬಗ್ತಾನೆ ಇದ್ದಾರೆ ಹೊರತು ಅವ್ರ ತಲೆ ಎತ್ತಕ್ಕಾಗ್ತಾನೆ ಇಲ್ಲ. ಯಾಕೆ ಅಂದರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ, ಒಬ್ಬರು ತಲೆ ಎತ್ತಾ ಇದ್ದಾರೆ ಅಂದರೆ ಅವ್ರನ್ನ ತಲೆ ಎತ್ತಕ್ಕೆ ಬಿಡಲ್ಲ ಪ್ರಪಂಚದಲ್ಲಿ. ಇನ್ನು ನಮ್ಮ ಸುಮಾರು ಸತಿ ನೋಡ್ತಾನೆ ಇದ್ದೀನಿ, ಇಂಡಸ್ಟ್ರಿ ಅಂತಲೇ ಹೇಳಲ್ಲ, ಬೇರೆ ಕಡೆಯೇ ಆಗ್ಬೋದು ಏನೇ ಆಗ್ಬೋದು ಸಹಾಯ ಮಾಡ್ತೀನಿ ಅಂತ ಬರ್ತಾರೆ. ಸಹಾಯ ಮಾಡ್ತೀನಿ, ಇಲ್ಲಮ್ಮ ನಿನಗೆ ಒಳ್ಳೆ ಚಾನ್ಸ್ ಕೊಡ್ತೀನಿ ಎಲ್ಲನೂ ಹೇಳ್ತಾರೆ. ಬಟ್ ಆ ಕ್ಯಾರೆಕ್ಟ್ರಿಗೆ ಹೋದಾಗ, ಆ ಕ್ಯಾರೆಕ್ಟ್ರ್ ನೋಡಿದಾಗ 2 ದಿವಸ ಶೂಟಿಂಗ್ ಇರುತ್ತೆ, 10 ದಿವಸ ಶೂಟಿಂಗ್ ಅಂತಾರೆ, ಅದು 2 ದಿವಸಕ್ಕೆ ಮುಗಿಸಿರ್ತಾರೆ. ಅವ್ರು ಹೇಳೋದೇ ಒಂದು ಕ್ಯಾರೆಕ್ಟ್ರು, ಅಲ್ಲಿ ಮಾಡಿಸೋದೇ ಒಂದು ಕ್ಯಾರೆಕ್ಟ್ರು. ಬಟ್ ಅವ್ರು ಅದನ್ನು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ಎಲ್ಲ ಇಲ್ಲ ಬಿಡು, ಅವ್ರು ಒಳ್ಳೆ ಡೈರೆಕ್ಟ್ರು, ನೆಕ್ಸ್ಟ್ ಫಿಲಮಲ್ಲಿ ಚಾನ್ಸ್ ಕೊಡ್ತಾರೆ, ನೆಕ್ಸ್ಟ್ ಫಿಲಮಲ್ಲಿ ಕೊಡ್ತಾರೆ ಅಂತಲೇ ಹೇಳ್ತಾ ಇರ್ತಾರೆ ಹೊರತು ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ರೀತಿ ಯಾರಿಂದ ನಮ್ಗೆ 1 ರೂಪಾಯಿ ಸಹಾಯ ಆಗಿಲ್ಲ. ನಮ್ಮಿಂದ ಬೇರೆಯವ್ರಿಗೆ ಸುಮಾರು ಜನಕ್ಕೆ ಸಹಾಯ ಆಗಿದೆ, ನಾನು ಓಪನ್ನಾಗಿ ಹೇಳ್ತೀನಿ ಇದನ್ನು. ಆದರೆ ನಮ್ಮಿಂದ ಇನ್ನೊಬ್ರಿಗೆ ಸಹಾಯ ಆಗಿದೆ ಹೊರತು ಅವರಿಂದ ನಮಗೆ 1 ರೂಪಾಯಿ ಕೂಡ ಸಹಾಯ ಆಗಿಲ್ಲ. ಚಿಕ್ಕ ವಯಸ್ಸಿಂದ ಅಷ್ಟೇ ನಾವು ಬೆಂಗಳೂರಿಗೆ ಬಂದಾಗಿಂದನೂ ಕಷ್ಟ. ಕಷ್ಟ ಅನ್ನೋದು ಏನು ಅಂತಂದರೆ, ಒಂದು 8 ವರ್ಷದಿಂದನೇ ನೋಡಿ ನಾನು ಪ್ರಪಂಚದಲ್ಲಿ ಒಬ್ಬರನ್ನ ಹೆಂಗೆ ಕೀಳಾಗಿ ನೋಡಬೇಕೋ ಮನುಷ್ಯರು ಹಂಗೆಲ್ಲನೂ ನೋಡಿದ್ದಾರೆ ನಮ್ಮನ್ನು. ಇವತ್ತು ಆ ಕೀಳಾಗಿ ನೋಡ್ತಿರೋ ಮನುಷ್ಯರು ಮುಂದೆ ನಾವು ತಲೆ ಎತ್ಕೊಂಡು ನಿಂತಿದ್ದೀನಿ ನಾನು ನಮ್ಮ ತಾಯಿ ಅನ್ನೋಕ್ಕೆ ನನಗೆ ತುಂಬ ಗೌರವವಾಗಿದೆ. ಅದಕ್ಕೆ ಕಾರಣ ನನ್ನ ತಾಯಿನೇ. ನಾನು ಇಲ್ಲಿ ತನಕ ಏನೇ ಬಂದಿರಬಹುದು, ಇಲ್ಲಿ ತನಕ ನಾನು ಓದೆ ಆಗಲಿ ಎಲ್ಲನೇ ಆಗಲಿ, ನಾನು ಪ್ರತಿಯೊಂದಕ್ಕೂ ನನ್ನ ಶೋಕಿಗೆ ನನ್ನ ಎಲ್ಲದಕ್ಕೂ ನಾನು ಹಾಕ್ಕೊಂಡಿರೋ ಬಟ್ಟೆ ಕೂಡ ನನ್ನ ತಾಯಿ ಕೊಟ್ಟಿರೋ ಭಿಕ್ಷೆನೇ ಇವತ್ತಿಗೂ. ಅವರಿಲ್ಲ ಅಂದರೆ ನನ್ನ ಜೀವನದಲ್ಲಿ ಏನೇನೂ ಇಲ್ಲ. ಇದು ಓಪನ್ನಾಗೆ ಹೇಳ್ತೀನಿ, ಅವರಿಲ್ಲ ಅಂದರೆ ಇವತ್ತು ನಾನು 0 ಅಂತಲೇ ಹೇಳ್ತೀನಿ. ಈ ಕ್ಷಣಕ್ಕೂ ನಾನು 0. ಅವರಿಲ್ಲ ಅಂದರೆ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಇಡೋಕ್ಕಾಗಲ್ಲ. ಆ ಥರ ನನ್ನನ್ನು ಬೆಳೆಸ್ಕೊಂಬಂದಿದ್ದಾರೆ. ಇಂಡಸ್ಟ್ರಿಲೇ ಅಂತಲೇ ಸುಮಾರು ಅವಮಾನಗಳು ಅವ್ರಿಗಾಗಿದೆ ನನ್ನ ಕಣ್ಮುಂದೇ ನನಗೆ. ಸೊ ಹೆಸರು ತೊಗೊಳಕ್ಕೆ ಹೋಗಲ್ಲ, ಅವ್ರಿಗೂ ಗೊತ್ತಾಗತ್ತೆ ಹೆಸರು ತೊಗೊಳಕ್ಕೆ ಹೋಗಲ್ಲ. ಅವ್ರವ್ರ ಕ್ಲಾಶ್ಗಳಿಂದನೇ ಫಿಲಮ್ ಅವ್ರವ್ರ ಡೇಟ್ಸ್ಗಳ ಕ್ಲಾಶ್ ಅವ್ರವ್ರಿಗೆ ಗೊತ್ತಿತ್ತು, ಎಲ್ಲ ಅವ್ರವ್ರಿಗೆ ಪರಿಚಯ ಇದ್ದರು, ಡೇಟ್ಗಳು ಕ್ಲಾಶ್ ಆಯಿತು. ಒಂದು ಫಂಕ್ಷನ್ಗೆ ಅಂತ ಹೋಗಿರ್ತೀವಿ, ಆವಾಗ ಅವರು ಓಪನ್ನಾಗೆ ನನ್ನ ಮುಂದೆ ನನ್ನ ತಾಯಿಗೆ ಹೇಳ್ತಾರೆ, ನಿಮ್ಗೆ ಇನ್ಮೇಲೆ ಯಾವುದೇ ಸಿನಿಮಾದಲ್ಲೂ ಚಾನ್ಸ್ ಕೊಡೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ. ನನಗಲ್ಲಿ ನೋವಾಗುತ್ತೆ. ಸಿನಿಮಾ ಚಾನ್ಸ್ ಬಂದು ಅವರು ಕಲಾವಿದೆಗೆ ಆ್ಯಕ್ಟಿಂಗ್ ಮಾಡ್ತಾರೆ ಬರ್ತಾರೆ, ಅದು ಅವರ ಪರ್ಸ್ನಲ್ಲು. ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿ ನಿಮಗೆ ಚಾನ್ಸ್ ಕೊಡೋಕ್ಕೆ ಇನ್ನೊಂದು ಸತಿ ಇನ್ನೇ ಆ ಫಿಲಮಲ್ಲೂ ನಟನೆ ಮಾಡೋಕ್ಕೆ ನಿಮ್ಮನ್ನು ಬಿಡಲ್ಲ, ಚಾನ್ಸ್ ಸಿಗಲ್ಲ ಅಂತ ಹೇಳ್ತಾರೆ, ನನಗಲ್ಲಿ ಆ ಕ್ಷಣದಲ್ಲಿ ನೋವಾಗುತ್ತೆ. ನನ್ನ ತಾಯಿ ಒಂದು ಸ್ವಲ್ಪ ದೂರ ಹೋಗೋ ಅಲ್ಲಿ ನಿಂತ್ಕೊ ನಾನು ಮಾತಾಡ್ಕೊಂಬರ್ತೀನಿ ಸರ್ ಹತ್ರ ಅಂತ ಹೇಳಿಬಿಟ್ಟು ನನ್ನ ತಾಯಿ ಹೋಗಿ ಅವ್ರ ಕಾಲಿಗೆ ಬೀಳ್ತಾರೆ. ವ್ಯಕ್ತಿನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರಿಗೆ ಗೊತ್ತಾಗೇ ಆಗುತ್ತೆ ಒಂದಲ್ಲ ಒಂದು ದಿವಸ ಅವ್ರ ಕಡೆಯಿಂದನೇ ತಪ್ಪಾಗಿರೋದು, ಬಟ್ ನಮ್ಮ ಕಡೆಯಿಂದ ತಪ್ಪಿರಲಿಲ್ಲ. ಆ ಡೈರೆಕ್ಟ್ರೇ ಆದರೆ ಹೇಳ್ತಾರಂಗೆ ನಿಮ್ಮನ್ನ ಫಿಲಮಿಂದ ನಾನು ನೆಕ್ಸ್ಟು ನಮ್ಮ ಯಾವುದೇ ಫಿಲಮಲ್ಲೂ ನಿಮ್ಗೆ ಚಾನ್ಸ್ ಕೊಡಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಚಾನ್ಸ್ ಕೊಡಬೇಡಿ, ಅದು ನಿಮ್ಮಿಷ್ಟ. ಅದು ನಿಮ್ಗೆ ಚಾನ್ಸ್ ಕೊಟ್ಟರೆ ಆ ಕಲಾವಿದೆ ನಿಮ್ಮ ಆ ಕ್ಯಾರೆಕ್ಟ್ರಿಗೆ ಬೇಕು ಅಂದಾಗ ಅಷ್ಟೇ ನೀವು ಕರೆಯೋದು. ಸುಮ್ಮನೆ ಯಾರಿಗೂ ಕಲಾವಿದೆಯಾಗಿ ಚಾನ್ಸ್ ಸಿಗಲ್ಲ. ಏನು ಆ ಕ್ಯಾರೆಕ್ಟ್ರಿಗೆ ಶಶಿಕಲಾ ಬೇಕಾ ಇಲ್ಲ ಇನ್ನೊಬ್ಬರು ವ್ಯಕ್ತಿ ಬೇಕಾ, ಆ ಕ್ಯಾರೆಕ್ಟ್ರ್ ಚೂಸ್ ಮಾಡ್ಕೊಳ್ಳುತ್ತೆ. ನೀವು ಕತೆ ಬರೆದಿರ್ತೀರ ಎಲ್ಲನೂ ಓಕೆ, ಬಟ್ ಇನ್ನೊಬ್ರಿಗೆ ಚಾನ್ಸ್ ಕಿತ್ಕೋತೀನಿ ಅನ್ನೋದು ತಪ್ಪಾಗತ್ತೆ. ನನಗಲ್ಲಿ ತುಂಬ ನೋವಾಗುತ್ತೆ. ನಾನು ಸ್ವಲ್ಪ ದೂರ ಹೋಗಿದ ತಕ್ಷಣ ನಮ್ಮ ತಾಯಿಯವರು ಹೋಗಿ ಕಾಲಿಗೆ ಬೀಳ್ತಾರೆ ಜೀವನದಲ್ಲಿ. ಅವತ್ತೇ ನಾನು ಹೇಳ್ತೀನಿ, ನನಗೀಗಲೂ ಆ ಮನಸ್ಸಲ್ಲಿದೆ, ನನ್ನ ಜೀವನದಲ್ಲಿ ನನ್ನ ಸಾಯಕ್ಕಿಂತ ಮುಂಚೆ ಆ ಮನುಷ್ಯನಿಗೆ ಉತ್ತರ ಕೊಟ್ಟೇ ಕೊಡ್ತೀನಿ ಖಂಡಿತ. ಆ ಮನುಷ್ಯನಿಗಂತೂ ನನ್ನ ಜೀವನದಲ್ಲಿ ಉತ್ತರ ಕೊಡದೆ ಅಂತೂ ಬಿಡಲ್ಲ, ಖಂಡಿತ ಉತ್ತರ ಕೊಟ್ಟೇ ಕೊಡ್ತೀನಿ. ಆ ಟೈಮ್ ನನಗೆ ಬರುತ್ತೆ, ದೇವ್ರು ಕೊಟ್ಟೇ ಕೊಡ್ತಾನೆ, ಆ ಟೈಮ್ನ ನಾನು ಸಂಪಾದನೆ ಮಾಡ್ಕೋತೀನಿ ಅಂತ ನನಗೆ ನಂಬಿಕೆ ಇದೆ. ಆ ನಂಬಿಕೆ ನನಗೆ ಭಗವಂತ ಕೊಟ್ಟಿದ್ದಾನೆ. ಇದೊಂದೇ ಅಂತಲ್ಲ, ಸುಮಾರು ಅವಮಾನಗಳು ಏನು ನಮ್ಮ ಫ್ಯಾಮಿಲಿಯಿಂದ ಆಗಿರ್ಬೋದು ಎಲ್ಲನೂ ಆಗಿರ್ಬೋದು. ಇಂಡಸ್ಟ್ರಿಲಿ ಕೆಲಸ ಮಾಡ್ತೀನಿ ಅಂದಾಗ ಸ್ವಂತ ಅವ್ರ ಅಣ್ಣನ 8-9 ವರ್ಷ ಮಾತಾಡ್ಸಿರಲಿಲ್ಲ, ಅವ್ರನ್ನ 8-9 ವರ್ಷ ಮಾತಾಡ್ಸಿರಲಿಲ್ಲ, ಜೊತೇಲಿ ಹುಟ್ಟಿರೋ ಅಣ್ಣ ಕೂಡ. ಮಕ ಹಿಂಗೆ ಎದುರುಗಡೆ ಬಂದರೂ ಅಷ್ಟೇ ಇವಳು ನನ್ನ ತಂಗಿನ ಇಲ್ಲ ಇವ್ರು ನಮ್ಮ ಅಣ್ಣನ ಅವ್ರವ್ರಿಗೆ ಗೊತ್ತಿರಲಿಲ್ಲ.
8 ವರ್ಷ ಆದಮೇಲೆ ನಾನೇ ಕೂತ್ಕೊಂಡು ಮಾತಾಡಿ ತಿಳಿಸಿ ಅವ್ರಿಗೆ ಹೇಳ್ತೀನಿ ಇದು ಟೈಮು. ಅವರ ಹಣೆ ಬರ ಅಲ್ಲಿ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತಿತ್ತು, ಹೋದರು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಮಾತಾಡಿಸ್ದೆ ನಿಮ್ಮ ತಂಗಿ ನರಳ್ತಿರೋದು ನನ್ನ ಕಣ್ಣಿಗೆ ಕಾಣಿಸ್ತಿದೆ, ನಿಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ ಹೇಳಿ ಮಿನಿಮಮ್ ಅವ್ರನ್ನ ಮಧ್ಯರಾತ್ರಿ ಒಂದು ಸರಿಸುಮಾರು 3 ಗಂಟೆ ತನಕ ಕೂರಿಸ್ಕೊಂಡು ಈ ವಿಷಯ ತಿಳಿಸ್ತೀನಿ. ನೆಕ್ಸ್ಟ್ ದಿನ ಬೆಳಗ್ಗೆ ಅವ್ರ ತಾಯಿ ಮನೇಲೆಲ್ಲ ಸೇರ್ತಾರೆ, ಮಾತಾಡ್ತಾರೆ, ಖುಷಿ ಪಡ್ತಾರೆ. ಬಟ್ ಏನು ಅಂದರೆ ಮಾತಾಡಿ ಎಲ್ಲ ಆಗಿ ಸ್ವಲ್ಪ ವರ್ಷಕ್ಕೆ ಮನುಷ್ಯ ತೀರ್ಕೊತಾರೆ, ನಮ್ಮ ಮಾಮ ಸ್ವಲ್ಪ ವರ್ಷಕ್ಕೆ ತೀರ್ಕೊತಾರೆ. ಅವ್ರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಹೇಳ್ತಾರೆ, ನಾನು ಮಾಡಿದ ತುಂಬ ದೊಡ್ಡ ತಪ್ಪು, ನನ್ನ ತಂಗಿನನ್ನು ದೂರ ಇಡಬಾರ್ದಾಗಿತ್ತು, ಕೆಲವ್ರ ಮಾತು ಕೇಳ್ಕೊಂಡು ದೂರ ಇಟ್ಟೆ ಅಂತ ಹೇಳ್ಬಿಟ್ಟು ಸಾಯೋ ಟೈಮಲ್ಲಿ ನನಗೆ ಹೆಣ್ಮಕ್ಳಿರೋದಷ್ಟೇ ಗಂಡ್ಮಕ್ಳಿಲ್ಲ, ನನ್ನ ಸತ್ತಿದ್ದಕ್ಕೆ ನನಗೆ ಕೊಳ್ಳಿ ನೀನೇ ಇಡಬೇಕು ಮಗನಾಗಿ ಅಂತ ಹೇಳ್ಬಿಟ್ಟು ನನ್ನ ಕೈಲೇ ಕೊಳ್ಳಿ ಹಿಡ್ಸ್ಕೊಂಡು ಸಾಯ್ತಾರೆ. ಈಗಲೂ ಅಷ್ಟೇ, ಈ ಕ್ಷಣಕ್ಕೂ ಅಷ್ಟೇ ಸುಮಾರು ಜನ ಅವಮಾನ ಮಾಡಿದ್ದಾರೆ. ಏನು ಅಂತ ಹೇಳಕ್ಕೆ ಹೋದರೆ ನನ್ನ ಮದುವೆ ವಿಷಯ ಬಂದಾಗಲೇ ಹೇಳ್ತೀನಿ, ನನ್ನ ಮದುವೆ ವಿಷಯಕ್ಕೆ ಸಂಬಂಧಗಳು ಬರ್ತಿತ್ತು. ಸಂಬಂಧಗಳು ಬಂದಾಗ ಈಗ ಸಿಕ್ಕಿರೋಂಥ ಹೆಂಡತಿ ದೇವ್ರಂತ ಹೆಂಡ್ತೀನಿ ಅಂತಲೇ ಹೇಳ್ಬೋದು, ನನ್ನ ಕಷ್ಟ ಸುಖ ಅರ್ಥ ಮಾಡ್ಕೊತಾಳೆ, ಎಲ್ಲ ಅರ್ಥ ಮಾಡ್ಕೊತಾಳೆ. ಸಂಬಂಧ ಅಂತ ಬಂದಾಗ ಕಲಾವಿದರು ಮಕ್ಕಳು ಅಂದಿದ ತಕ್ಷಣ ಅವ್ರು ನೋಡೋದೇ ಒಂಥರ ಬೇರೆ ಹತ್ರ, ಏನು ಕಲಾವಿದರು ಅಂದರೆ ಏನು ತಪ್ಪು, ಅದರಲ್ಲಿ ಏನು ತಪ್ಪು, ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಇದ್ದಾರೆ, ಎಂತೆಂಥ ಇಂಡಸ್ಟ್ರಿಲಿ ನಿಮ್ಗೆ ಎಕ್ಸಾಂಪಲ್ಗಳಿದ್ದಾರೆ, ಇನ್ನು ಯಾಕೆ ಕಲಾವಿದರು ಅಂದರೆ ಇನ್ನೂ ಕೆಡ್ದಾಗ ನೋಡ್ತಾ ಇದ್ದೀರಾ ನೀವು? ಕಲಾವಿದರು ಅಂದರೆ ನಿಮ್ಗೇನು ಬೆನ್ನಿಗೆ ಚೂರಿ ಹಾಕಲ್ಲ, ಇನ್ನೊಂದು ಏನೋ ಮಾಡಲ್ಲ, ಇಲ್ಲ ನಿಮ್ಮ ಆಸ್ತಿ ಕಿತ್ಕೊಂಡು ಹೋಗಲ್ಲ. ನನ್ನ ಮದುವೆ ಸಂಬಂಧಕ್ಕೆ ಅಂತ ಬಂದಾಗ ಒಂದು ಹುಡುಗಿನ ನೋಡಿದ್ವಿ, ಆ ಹುಡುಗಿನ ನೋಡಿದಾಗ ಅವರು ಮನೇಲಿ ಫಸ್ಟ್ ಎಲ್ಲ ಒಪ್ಕೊಂಡಿದ್ರು, ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ಯಾರೋ ಇನ್ನೊಬ್ರು ಹೇಳ್ಕೊಟ್ಟಿದ್ದ ಮಾತಿಗೆ, ಇಲ್ಲ ಅವ್ರ ಫಿಲಮ್ ಇಂಡಸ್ಟ್ರೀಲಿ ಇರೋದು ಹಂಗೆ ಹಿಂಗೆ ಬೇಡ, ಅವ್ರ ಮನೇಲಿ ಸಾಕ್ತಾರೋ ಇಲ್ವೋ, ಕೆಲಸ ಇರುತ್ತೋ ಇಲ್ವೋ, ಒಂದು ತಿಂಗಳು ಕೆಲಸ ಇದ್ರೆ ಇನ್ನೊಂದು ತಿಂಗಳು ಕೆಲಸ ಇರಲ್ಲ. ಅಲ್ಲ, ಮದುವೆ ಮಾಡಿಕೊಡ್ತಿರೋದು ಸಂಸಾರ ಮಾಡೋಕ್ಕೆ, ನಾನು ಸಾಕೊಂಡು ಗಂಡ, ನನ್ನ ತಾಯಿ ಕಲಾವಿದರೇ ಆಗಲಿ ಏನಾರ ಆಗಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇರಲ್ಲ. ಆದರೂ ನಮ್ಗೆ ಅವಾಗ ನನ್ನ ತಾಯಿ ಬಗ್ಗೆ ಮಾತಾಡ್ತಿದ್ರು, ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು, ಇಲ್ಲ ಕಲಾವಿದರು, ಇಲ್ಲ ಇವ್ರೇನು ಸಾಕ್ತಾರೆ, ಅವ್ರ ಮನೆಗೆಲ್ಲ ಕೊಡೋದು ಬೇಡ ಹೆಣ್ಮಕ್ಳನ್ನ ಅಂತ ಹೇಳಿ ನಾನು ಕಿವಿಗೆ ಬಿದ್ದಿತ್ತದು. ಡೈರೆಕ್ಟಾಗಿ ನಾನು ಮುಂದೆ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡ್ತಿದ್ದೆ, ಇಂಡೈರೆಕ್ಟಾಗಿ ಹೇಳ್ತಿದ್ರು. ಅದೇ ಆ ಹುಡುಗಿಯವ್ರ ಅಕ್ಕ ನನಗೊಂದು ಚಾಲೆಂಜ್ ಅಂದರೆ ನನ್ನ ಮುಂದೆ ಹಾಕಿರಲಿಲ್ಲ, ನಾನೊಂದು ಹೇಳಿರ್ತೀನಿ, ನನಗೆ ಕ್ಲೋಸಾಗೆ ಇರ್ತಾರೆ, ಹೇಳಿರ್ತೀನಿ, ಅಕ್ಕ ನಾನೊಂದು ಈ ಥರ 2-ವೀಲರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, BMW, ಅದು ಒಂದು 6-7 ಲಕ್ಷ ಆಗುತ್ತೆ ಅಕ್ಕ ಅಂತೆ ಸುಮ್ಮನೆ ಅಂದರೆ ಸಂಬಂಧಿಕರಲ್ಲಿ ಹೇಳ್ಕೊಂಡಿರ್ತೀನಿ. ಅವರು ಸಂಬಂಧಿಕರು ನನ್ನ ಮುಂದೆ ಮಾತಾಡಿರಲ್ಲ, ಇನ್ನೊಬ್ಬರ ಹತ್ರ ಮಾತಾಡಿರ್ತಾರೆ, ಅವನ ಯೋಗ್ಯತೆ ಎಲ್ಲಿದೆ BMW ಬೈಕ್ ತೊಗೋತಾನ ಅಂತ. ಆ ಕಿವಿ ನನಗೆ ಅವ್ರು ಹೇಳಿದ ಮಾತು ನನ್ನ ಕಿವಿಗೆ ಬಿದ್ದು 4ನೇ ತಿಂಗಳಲ್ಲಿ, ಕರೆಕ್ಟಾಗಿ 4ನೇ ತಿಂಗಳಾಗಿರೋದು, ನನ್ನ ಬರ್ತಡೇ ಬರುತ್ತೆ. ಅವತ್ತೊಂದು ದಿವಸ ನಾನು ನನ್ನ ತಾಯಿ ಕಷ್ಟಪಟ್ಟಿರೋ ದುಡ್ಡಲ್ಲಿ ಅದೇ BMW ಬೈಕ್ ತೊಗೋತೀನಿ, ಇವತ್ತು ನಿಮಗಿರಲ್ಲ ಮಕ್ಕ ನನ್ನನ್ನು ಮಾತಾಡ್ಸೋಕ್ಕೆ, ನನಗೆ ತುಂಬ ಚೆನ್ನಾಗಿದೆ, ನಿಮ್ಮನ್ನು ಮಾತಾಡಿಸ್ತೀನಿ, ನಿಮ್ಮನ್ನು ಎದುರಿಸ್ತೀನಿ, ಇನ್ನು ಮುಂದೇನೂ ಅಷ್ಟೇ ಜೀವನದಲ್ಲಿ ನನಗೆ ಯಾರ್ಯಾರು ಅವಮಾನ ಮಾಡಿದ್ದೀರಾ, ನನ್ನ ತಾಯಿಗೆ ಯಾರ್ಯಾರು ಅವಮಾನ ಮಾಡಿದ್ದೀರಾ, ಚಿಕ್ಕ ವಯಸ್ಸಿಂದನು ಪ್ರತಿಯೊಬ್ಬರನ್ನು ನೆನ್ಪಿಟ್ಕೊಂಡಿದ್ದೀನಿ, ಇಲ್ಲಿ ತನಕ ಯಾವುದನ್ನೂ ಮರ್ತಿಲ್ಲ ನಾನು, ನಿಮ್ಮೆಲ್ಲರಿಗೂ ಖಂಡಿತ ಉತ್ತರ ಕೊಟ್ಟೇ ಕೊಡ್ತೀನಿ ನನ್ನ ಜೀವನದಲ್ಲಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಒಂದು ಕೇಳ್ಕೊತೀನಿ, ಒಬ್ಬ ಮನುಷ್ಯ ಅಂದಮೇಲೆ ಹುಡ್ತಾನೆ, ಸಾಯ್ತಾನೆ, ಎಲ್ಲನೂ ಇರುತ್ತೆ. ಒಂದು ಹುಟ್ಟಿದ ತಕ್ಷಣ ಅವನ ಹಣೆ ಬರ್ದಲ್ಲಿ ಬರೆದಿರುತ್ತೋ ಇಲ್ಲ ನಾವೇ ಬರ್ಕೊತೀವೋ ಅದು ಗೊತ್ತಿಲ್ಲ, ಅದು ಭಗವಂತನ ಇಚ್ಛೆ. ಅವನು ಹೋಗ್ತಾ ಇರ್ಬೇಕಾದ್ರೆ ಒಂದು ದಾರಿ ಇಲ್ಲ, ಅವನನ್ನು ಬಿಟ್ಬಿಡಿ, ಅಯ್ಯೋ ಈ ದಾರಿನ ಹಿಂಗ, ಅಯ್ಯೋ ಅದರಲ್ಲಿ ಏನಕ್ಕೆ ಮಾಡ್ತೀಯ, ಇದರಲ್ಲಿ ಏನಕ್ಕೆ ಮಾಡ್ತೀಯ ಅನ್ನಂತ ದಯವಿಟ್ಟು ಅವ್ರ ಮನ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ನೀನೇನೇ ಒಂದು ಕೆಲಸ ಮಾಡ್ತೀಯ, ದಯವಿಟ್ಟು ನಿಮ್ಮ ಕೆಲಸ ಸಹಾಯ ಮಾಡಿ ಸಹಾಯ ಮಾಡೋಕ್ಕಾಗಲ್ಲ ಅಂದ್ರೂ ದಯವಿಟ್ಟು ಸುಮ್ಮನಿದ್ಬಿಡಿ ಕೈ ಕಟ್ಕೊಂಡು. ಅವನಿಂಥ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂದಾಗ ಅವನ ಮರ್ಯಾದೆ ತೆಗಿಬೇಡಿ, ಅವನಿಗೆ ಬೇಜಾರು ಮಾಡಬೇಡಿ, ಯಾಕಂದರೆ ಅವ್ನ ಮನುಷ್ಯ ಅಲ್ಲೇ ಕುಗ್ಗೋಗ್ಬಿಟ್ಟಿರ್ತಾನೆ, ನೀವು ಕುಗ್ಗಿಸ್ಬಿಡ್ತೀರ, ಅವನ್ನ ಮರ್ಯಾದೆ ತೆಗೆದು ಅವನಿಗೆ ಅವಮಾನ ಮಾಡಿ ತುಂಬ ಕುಗ್ಗಿಸ್ಬಿಡ್ತೀರ. ದಯವಿಟ್ಟು ಅಂಥ ಕೆಲಸ ಜೀವನದಲ್ಲಿ ನನಗೆ ತುಂಬ ಆಗಿದೆ, ಚಿಕ್ಕ ವಯಸ್ಸಿಂದನೂ ಆಗಿದೆ. ಆದರೂ ನಾನೆಲ್ಲೂ ನನ್ನ ತಾಯಿ ಆಶೀರ್ವಾದ ನನಗೆ ದೇವರಣೆ, ನನ್ನ ತಾಯಿ ನನ್ನ ತಂದೆ ಆಶೀರ್ವಾದ, ಇದುವರೆಗೂ ಎಲ್ಲೂ ನಾನು ಬಿದ್ದಿಲ್ಲ. ದಯವಿಟ್ಟು ಯಾರಿಗೂ ಆ ಥರ ಕುಗ್ಸೋಕ್ಕೆ ಹೋಗಬೇಡಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ.